ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋದಲ್ಲಿ ಗರ್ಭಿಣಿ ಸ್ತ್ರೀಯರಿಗೆ ಮಗುವಿನ ಎಂಟಾರ್ ಬೆಳವಣಿಗೆಗೆ ಈ ಅಂಶ ಬಂದು ತುಂಬಾ ಮುಖ್ಯ ಇದನ್ನು ನೀವು ಖಂಡಿತವಾಗ್ಲೂ ಮಿಸ್ ಮಾಡ್ಕೊಳ್ಬಾರ್ದು ತುಂಬ ಜನ ಬಂದು ಗ ಗರ್ಭಿಣಿಯರಿಗೆ ಕೆಲವೊಂದು ಡಿಫಿಷಿಯನ್ಸಿ ಆಗುತ್ತೆ ಸೊ ಕೆಲವೊಂದು ವೈಟಮಿನ್ಸ್ ತುಂಬಾ ಮುಖ್ಯ ಮಗುವಿನ ಒಂದು ಬ್ರೈನ್ ಡೆವಲಪ್ಮೆಂಟ್ಗೆ ಮಗುವಿನ ಎಂಟಾರ್ ಬೆಳವಣಿಗೆಗೆ ಮಗುವಿನ ಜೊತೆ ಇರುವಂಥ ಪ್ಲಾಸೆಂಟ ಇಂಪ್ರೂವ್ಮೆಂಟ್ಗೆ ಪ್ರತಿಯೊಂದಕ್ಕೂ ಈ ಅಂಶ ತುಂಬ ಮುಖ್ಯ ಮಗು ಚೆನ್ನಾಗಿ ಕಿಕ್ ಮಾಡಬೇಕು ಮಗು ಚೆನ್ನಾಗಿ ಬೆಳಿಬೇಕು ಮಗುಗೆ ಎಲ್ಲ ಡೆವಲಪ್ಮೆಂಟ್ ಆಗಬೇಕು ನಿಮಗೆ ಬ್ಲಡ್ ಕಡಿಮೆ ಆಗಬಾರ್ದು ನಿಮಗೆ ಸುಸ್ತಾಗಬಾರ್ದು ಉತ್ತಮವಾದಂಥ ಡೆಲಿವರಿ ಆಗಬೇಕು ಇದೆಲ್ಲದಕ್ಕೂ ಈ ಅಂಶ ತುಂಬ ಮುಖ್ಯ ಮುಖ್ಯವಾದಂಥದ್ದು ವೈಟಮಿನ್ಸಲ್ಲಿ ಫೋಲಿಕ್ ಆ್ಯಸಿಡ್ ಇದನ್ನು ಪ್ರೆಗ್ನೆನ್ಸಿಗೂ ಮುಂಚೆ ತೊಗೊಳಕ್ಕೆ ಹೇಳ್ತಾರೆ ಪ್ರೆಗ್ನೆನ್ಸಿಗೆ ಟ್ರೈ ಮಾಡ್ತಾ ಇರೋರು ತಗೊಳಕ್ಕೆ ಹೇಳ್ತಾರೆ ಆ್ಯಂಡ್ ನೆಕ್ಸ್ಟು ಮಗು ಆಗೋವರೆಗೂ ತೊಗೋಬೇಕು ಮಗು ಆದಮೇಲೇ ತೊಗೋಬೇಕು ಇದರ ಪಾತ್ರ ತುಂಬಾ ಮುಖ್ಯ ಪ್ರೆಗ್ನೆನ್ಸಿಯಲ್ಲಿ ಬಂದು ನೀವು ಇದನ್ನು ಆಗಿ ಈ ಒಂದು ಅಂಶ ಇರುವಂಥ ಫುಡ್ಸನ್ನು ಮತ್ತು ಇದಕ್ಕೆ ತಕ್ಕ ಹಾಗೆ ಸಪ್ಲಿಮೆಂಟ್ಸನ್ನು ತಗೊಳ್ಳುವಾಗ ಮಗುವಿಗೆ ಸ್ಪೈನಲ್ ಕಾರ್ಡ್ ಬೆಳವಣಿಗೆಯನ್ನು ಇಂಪ್ರೂವ್ಮೆಂಟ್ ಮಾಡುತ್ತೆ ಇದೇನು ಮಾಡುತ್ತೆ ಅಂದರೆ ಬ್ರೈನ್ ಡೆವಲಪ್ಮೆಂಟ್ಗೆ ಹೆಲ್ಪ್ ಮಾಡುತ್ತೆ ಮಗುವಿನ ಆರ್ಟ್ ಫಂಕ್ಷನ್ಗೆ ಹೆಲ್ಪ್ ಮಾಡುತ್ತೆ ನಿಮಗೆ ಬ್ಲಡ್ ಸರ್ಕ್ಯುಲೇಷನ್ಸ್ ಚೆನ್ನಾಗಿರುತ್ತೆ ಹೆಚ್ ಬಿ ಲೆವೆಲ್ ಇಂಪ್ರೂವ್ಮೆಂಟ್ ಆಗುತ್ತೆ ಸೊ ಇದು ಬಂದು ಮೇಯ್ನ್ ಅಂತ ಅಂದ್ಕೊಳ್ಳಿ ನಿಮ್ಮ ಮಗುವಿನ ಬೆಳವಣಿಗೆಗೆ ಮೇಯ್ನ್ ಅಂಶ ಇದೆಯೇ ಸೊ ಇದು ಬಂದು ನಿಮ್ಮ ಒಂದು ಪ್ರೆಗ್ನೆನ್ಸಿ ಲೈಫಲ್ಲಿ ತುಂಬ ತುಂಬಾ ಮುಖ್ಯ ಬನ್ನಿ ಯಾವ್ಯಾವ ಇದೆ ಇದರ ಕೆಲಸ ಏನೇನು ಅಂತ ಎಲ್ಲ ಹೇಳ್ತೀನಿ ಸೊ ಫಸ್ಟ್ ಆಫ್ ಆಲ್ ಫೋಲಿಕ್ ಆ್ಯಸಿಡ್ ಅನ್ನುವಂಥ ವೈಟಮಿನ್ಸ್ ನಿಮ್ಗೆ ಯಾವುದ್ರಲ್ಲಿ ಸಿಗುತ್ತೆ ಫಸ್ಟಾಗಿ ಆರೆಂಜ್ ಜ್ಯೂಸ್ ಮತ್ತು ನಿಮಗೆ ಪೊಮಗ್ರಾನೇಟ್ ಬ್ರೋಕೋಲಿ ಆ್ಯಂಡ್ ನೆಕ್ಸ್ಟು ಡ್ರೈ ಫ್ರೂಟ್ಸು ಮತ್ತು ಸೊಪ್ಪುಗಳಲ್ಲಿ ಅವೆಕಾಡಸಲ್ಲಿ ಬೇಳೆಗಳಲ್ಲಿ ಮತ್ತು ಬಂದು ನಿಮಗೆ ತರಕಾರಿಗಳಲ್ಲಿ ಸಿಗುತ್ತೆ ಸೊ ಇದನ್ನು ಡೈಲಿ ಕನ್ಸ್ಯೂಮ್ ಮಾಡುವಾಗ ಖಂಡಿತವಾಗ್ಲೂ ನಿಮಗೆ ಬಂದು ಆರೋಗ್ಯ ತುಂಬ ಚೆನ್ನಾಗಿ ಸುಧಾರಣೆ ಆಗುತ್ತೆ ಮತ್ತು ನೆಕ್ಸ್ಟು ಬ್ಲ್ಯಾಕ್ ಬೆರೀಸ್ ನೆಕ್ಸ್ಟು ಫಿಶಲ್ಲಿ ಮೀಟಲ್ಲಿ ಲಿವರಲ್ಲಿ ಆ್ಯಪಲ್ಸಲ್ಲಿ ನಿಮಗೆ ಬೆಳ್ಳುಳ್ಳಿಯಲ್ಲಿ ಸಿಗುತ್ತೆ ಶುಂಠಿಯಲ್ಲಿ ಸಿಗುತ್ತೆ ಸೊ ಧಾರಾಳವಾಗಿ ಊಟ ಊಟದಲ್ಲಿ ಇದನ್ನು ನೀವು ತಿನ್ನುವಾಗ ಇದರಲ್ಲಿ ಫೋಲಿಕ್ ಆ್ಯಸಿಡ್ ಇದೆ ಇದು ನನ್ನ ಮಗುಗೆ ಉತ್ತಮವಾದಂಥ ಆರೋಗ್ಯವನ್ನು ಕೊಡುತ್ತೆ ಅನ್ಕೊಂಡೇ ಊಟ ಮಾಡಬೇಕೆ ವಿನಃ ನೀವು ಬಂದು ಇದು ಜಸ್ಟ್ ತಿನ್ನಬೇಕು ಅಂತೆಲ್ಲ ತಿನ್ನಬಾರ್ದು ಚೆನ್ನಾಗಿ ಇದನ್ನೆಲ್ಲ ತಿಂದರೆ ನಮಗೆ ಇದು ಸಿಗುತ್ತೆ ಅಂತಲೇ ತಿನ್ಬೇಕು ಓಕೆನಾ ಆ್ಯಂಡ್ ನೆಕ್ಸ್ಟ್ ಬಂದು ಸೂರ್ಯಕಾಂತಿ ಬೀಜ ಆ್ಯಂಡ್ ನೆಕ್ಸ್ಟ್ ಬೀಟ್ರೂಟು ಟೊಮೆಟೊ ಮತ್ತು ಸೊಪ್ಪಲ್ಲಿ ನಿಮಗೆ ಧಾರಾಳವಾಗಿ ಸಿಗುತ್ತೆ ಸೊ ಆ ಆರೆಂಜ್ ಜ್ಯೂಸ್ ಬಂದು ಡೈಲಿ ನಿಮ್ಮ ಊಟದಲ್ಲಿರಬೇಕು ನೀವು ಬೆಳಗ್ಗೆ ಎದೊಳ್ತೀರಾ ಅಂತಂದರೆ ಅವತ್ತಿನ ಬ್ರೇಕ್ಫಾಸ್ಟಲ್ಲಿ ಆರೆಂಜ್ ಜ್ಯೂಸ್ ಇರಬೇಕು ಮತ್ತು ಇದೆಲ್ಲ ನಿಮಗೆ ದಯ ಸಿಕ್ತು ಅಂದರೆ ತಗೊಳ್ಳಿ ಕೆಲವು ಕಡೆ ಇದು ಸಿಗಲ್ಲ ಬ್ಲೂ ಬೆರ್ರೀಸ್ ಬ್ಲ್ಯಾಕ್ ಬೆರೀಸ್ ಆ್ಯಂಡ್ ನೆಕ್ಸ್ಟು ರಸ್ಬೆರೀಸ್ ಆ ಥರ ಎಲ್ಲ ಹೇಳ್ತಾರೆ ಬೆರ್ರೀಸ್ ಐಟಮ್ ತೊಗೋಬೇಕು ಮತ್ತು ವೆಜ್ಜಲ್ಲಿ ಲಿವರ್ ಚೆನ್ನಾಗ್ತೀನಿ ಮತ್ತು ಬೀನ್ಸು ಮೊಟ್ಟೆ ಮತ್ತು ಬೇಳೆಕಾಳುಗಳು ಸೊಪ್ಪು ಬನಾನಾ ಕ್ಯಾರೆಟ್ಸ್ ಆ್ಯಪಲ್ಸ್ ಅವೆಕಡೋಸ್ ಬ್ರೋಕೋಲೀಸು ಮತ್ತು ಗ್ರೀನ್ ಪೀಸು ಇಂಥ ಎಲ್ಲ ಊಟದಲ್ಲಿ ಒಂದೊಂದು ಕಪ್ಪಷ್ಟು ಸೇರಿಸ್ಕೊಂಬನ್ನಿ ಒಂದೊಂದು ಮರ್ತಿರೋದು ಒಂದೊಂದು ದಿವಸಕ್ಕೆ ಎಕ್ಸ್ಟ್ರಾ ತಗೊಳ್ಳಿ ಸೂರ್ಯಕಾಂತಿ ಬೀಜ ಸಿಗುತ್ತೆ ನಿಮ್ಗೆ ಅದ್ರಲ್ಲಿ ಸಿಗುತ್ತೆ ಸೊ ಇದರಲ್ಲೆಲ್ಲ ಫೋಲಿಕ್ ಆ್ಯಸಿಡ್ ಇರುತ್ತೆ ಇದು ಎಂಟೈರ್ ಮಗುವಿನ ಬೆಳವಣಿಗೆಗೆ ಬಂದು ತುಂಬಾ ಹೆಲ್ಪ್ ಹೆಲ್ಪ್ ಮಾಡುತ್ತೆ ಸೊ ಇದ್ರ ಕೆಲಸ ಏನು ಗೊತ್ತಾ ನಿಮ್ಮ ಮಗುವನ್ನು ಸಂಪೂರ್ಣ ಆರೋಗ್ಯದಿಂದ ನಿಮ್ಮ ಕೈಗೆ ಸೇರಿಸೋದು ಇದ್ರ ಕೆಲಸ ಸೊ ಇದನ್ನು ಕಂಟಿನ್ಯೂಸ್ ಆಗಿ ನೀವು ತಿನ್ನೋವಾಗ ನಿಮಗೂ ನಿಮ್ಮ ಮಗುಗೂ ಹೆಲ್ತ್ ಚೆನ್ನಾಗಿರುತ್ತೆ ಸೊ ಫೋಲಿಕ್ ಆ್ಯಸಿಡ್ ಅನ್ನೋದು ಒಂದು ಒಂದು ಉತ್ತಮ ಅಂತ ರಕ್ತದಲ್ಲಿ ಇರಬೇಕಾಗಿರುವಂಥ ಅಂಶ ಇದೇನಾದರೂ ಒಂದು ವೇಳೆ ನಿಮಗೆ ಕಡಿಮೆ ಆಯಿತು ಅಂದರೆ ಮಗುವಿನ ಬೆಳವಣಿಗೆ ಕುಂಠಿತ ಆಗಿಬಿಡುತ್ತೆ ಮಗು ಲೋ ಬರ್ತ್ ವೆಯ್ಟಲ್ಲಿ ಹುಟ್ಟುತ್ತೆ ನಿಮಗೂ ಕೂಡ ವೆಯ್ಟ್ ಗೇನ್ ಆಗೋಲ್ಲ ಡಿಲ್ವರಿ ಆಗೋವಾಗ ರಕ್ತ ಜಾಸ್ತಿ ಹೋಗೋದು ಮತ್ತೆ ಮಗುವಿನ ಬುದ್ಧಿ ಬೆಳವಣಿಗೆ ಕಡಿಮೆ ಆಗೋದು ಮೂಳೆಗಳ ಬೆಳವಣಿಗೆ ಕಡಿಮೆ ಆಗೋದು ಮಗು ಹುಟ್ಟದಾದ್ಮೇಲೆ ಬೆಳವಣಿಗೆ ಆಗ್ತಾ ಆಗ್ತಾ ಸರಿಯಾಗಿ ನಡೆಯಲ್ಲ ಸರಿಯಾಗಿ ಕೂತ್ಕೊಳ್ಳಲ್ಲ ನೀವೇನಾದರೂ ಹೇಳಿದ್ರೆ ರೆಸ್ಪಾಂಡ್ ಮಾಡಲ್ಲ ತುಂಬ ಈ ರೀತಿ ಬಿಹೇವಿಯರಲ್ ಚೇಂಜಸ್ಸು ಇದೆಲ್ಲ ಫೋಲಿಕ್ ಆ್ಯಸಿಡ್ ಕಮ್ಮಿ ಆದರೆ ಆಗುತ್ತೆ ಸೊ ಹಾಗಾಗಿ ಗರ್ಭಿಣಿಯರು ಫೋಲಿಕ್ ಆ್ಯಸಿಡ್ ಡಿಫಿಶಿಯನ್ಸಿ ಆಗದೇ ಇರೋ ರೀತಿ ನಿಮ್ಮ ಆರೋಗ್ಯ ಆರೋಗ್ಯವನ್ನು ನೋಡ್ಕೋಬೇಕು ಸೊ ನಾನು ಹೇಳಿದ್ ಫಾಲೋ ಮಾಡಿ ಪಾಪು ಆದಮೇಲೂ ತೊಗೊಳ್ಳಿ ಅದು ಹಾಲಲ್ಲಿ ಸೇರಿ ನಿಮಗೆ ನಿಮ್ಮ ನಿಮಗೂ ಸಿಗುತ್ತೆ ಪ್ರೆಗ್ನೆನ್ಸಿಗೂ ಮುಂಚೆನೂ ತೊಗೋಬೇಕು ಪ್ರೆಗ್ನೆನ್ಸಿಯಲ್ಲೂ ತೊಗೋಬೇಕು ಪಾಪು ಆದಮೇಲೂ ತೊಗೋಬೇಕು ಟೇಕ್ ಕೇರ್ ಬ ಬಾಯ್